ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಬಿಂದಾಸ್ ಮೈಸೂರಿಯ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಡಿ, ಎಲ್ಲ ವಿಷಯಗಳ ವಿಶ್ಲೇಷಣೆ ನಿಮ್ಗೆ ಸಿಗುತ್ತೆ. ಬಿಂದಾಸ್ ಮೈಸೂರಿಯ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಆಲ್ ದ ಬೆಸ್ಟ್. ಲೈಕ್ ಬಾಯ್. ಎಲ್ಲರೂ ಜಾಯ್ನ್ ಆದರು, ಒಳ್ಳೆ ಸಪೋರ್ಟ್ ಸಿಗ್ತು. ಮುಖ್ಯವಾಗಿ ಆವಾಗ ನನಗೆ ಮುಖ್ಯವಾಗಿ ಪುನೀತ್, ನಮ್ಮ ಸ್ಟೂಡೆಂಟ್ ಆ್ಯಕ್ಚುಲಿ, ನನಗೆ ಕಾಂಟ್ಯಾಕ್ಟಲ್ಲಿ ಹೆಂಗೆ ಎನ್ ಜಿ ಓ ಇಂದ ಎಷ್ಟು ಖರ್ಚಾಗುತ್ತೆ ಏನೋ ಗೊತ್ತಿಲ್ಲ. ನಮಗೆ ಫಸ್ಟ್ ಆ್ಯಕ್ಟಿವಿಟಿ ಇವನ ಮೂಲಕ ನನಗೆ ಮೈಸೂರು ಫೌಂಡೇಶನ್ ವೆಂಕಟೇಶ್ ಪರಿಚಯ ಆದರು, ಅವ್ರ ಮೂಲಕ ನೀವು ಪರಿಚಯ ಆದರೆ ಸೊ ಅದನ್ನು ಬಹಳ ಉಪಯೋಗ ಆಯಿತು. ನಮಗೆ ಸಹಕಾರ ಮಾಡಿದ್ದೀರಾ ನೀವು, ನಮಗೆ ಇಷ್ಟೆಲ್ಲ ಸಹಕಾರ ಮಾಡ್ಕೊಂಡು ಒಂದು ಮಾತಾಡಿ, ನಮಗೊಂದು ಸಹಕಾರ ಯಾವ ರೀತಿ ನಮ್ದು ಹೆಂಗೆ ಮಾಡಬೇಕು, ಇದನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಮಾತಾಡಿ ಅಂತ ನಮಗೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್, ಡೆಪ್ಟಿ ಆರ್ ಎಫ್ ಅರಣ್ಯ ಇಲಾಖೆ. ಆ್ಯಕ್ಚುಲಿ ನಾವು ಒಂದು ರೆಕಮೆಂಡ್ ಮಾಡಿ ಹೇಳಿದ್ರು ಮತ್ತೊಬ್ಬರು ಹೇಳಿದ್ರು ಅಂತ ಏನು ನಾವು ಮಾಡಲ್ಲ. ಅದರಲ್ಲಿ ನಮಗೆ ಸಪೋರ್ಟಿವ್ ಆಗಿ ವ್ಯತ್ಯಾಸ ಸಿಕ್ಕಿದ್ರು, ಎಲ್ಲಿ ಹೇಳಿದ್ರು ಎಲ್ಲಿ ಹೇಳಿದ್ರು ಕೆಲಸ ಮಾಡ್ತೀವಿ. ಮೊದಲನೇದೇನು ಅವ್ರ ಪಾಯಿಂಟ್ ಏನು ಅಂದರೆ ಅವ್ರ ಮೂಲಕ ತಿಳ್ಕೊಂಡಿದ್ದೇನು ಅಂದರೆ ನಾವು ಕಮಿಟ್ ಮಾಡಿಸ್ಬಿಡೋಣ ಅಂತ. ಅದು ಲಾಸ್ಟ್ ಇಯರ್ ನನಗೆ ತಿಳಿಸ್ಕೊಟ್ರು, ಅದು ಜನಗಳಿಗೆ ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ, ಅದ್ರ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಹೇಳ್ಕೊಟ್ರು. ಆ ಬೇಸ್ ಮೇಲೆ ನಾನು ಮಾಡ್ಕೊಂಡೇ ಬಂದೆ. ನಾನು 8 ವರ್ಷದಿಂದ ಪ್ಲಾಂಟಿಂಗ್ ಮಾಡಿದ್ರು ಮತ್ತು ನೀವು ಜನಗಳಿಗೆ ಕಮಿಟ್ ಮಾಡಿಸ್ತಿರ್ಲಿಲ್ಲ. ಆಮೇಲೆ 2 ಇಯರ್ಸಿಂದ ಹೌದು ಜನಗಳ ಕಮಿಟ್ ಮಾಡಿಸ್ಬೇಕು, ಅವ್ರ ಹತ್ರ ಒಳ್ಳೆ ರಿಲೇಷನ್ ಇಟ್ಕೋಬೇಕು ಅನ್ನೋದು ನಮಗೂ ಗೊತ್ತಾಯಿತು. ಅದೇ ಥರನೇ ಬೆಳ್ಕೊಬೋದು, ಎಲ್ಲರ ಹತ್ರ ಒಳ್ಳೆ ರಿಲೇಷನ್ ಇಟ್ಕೊಂಡು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತೀವಿ, ಅವ್ರಿಗೆ ಜೋರಾಗಿ ಏರೋದೂನಿಲ್ಲಿ ಯಾವತ್ತೂ ಮಾತಾಡಿಲ್ಲ, ಫ್ರೆಂಡ್ಲಿ ತೊಗೊಂಡು ಎಲ್ಲರ ಹತ್ರ ಕೆಲಸ ಮಾಡ್ಕೋತೀವಿ, ಅದು ಮುಖ್ಯ. ಆಮೇಲೆ ಜನಗಳು ಹತ್ರ ಆಗ್ತಾ ಬಂದರು, ಈಗ ಇತ್ತೀಚೆಗೆ ಈಗ 2 ಇಯರ್ಸಿಂದ ತುಂಬ ಜನಗಳು ಎಲ್ಲ ಪಬ್ಲಿಕ್ಸ್ ಎಲ್ಲ ಹತ್ರ ಆಗ್ತಾ ಬಂತು ಅರಣ್ಯ ಇಲಾಖೆಗೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೂ ಗೊತ್ತಾಗ್ತಾ ಬಂತು. ಮುಂಚೆ ಏನೇ ಅರಣ್ಯ ಇಲಾಖೆ ಗಿಡ ಕೊಡಲ್ಲ ಸುಮ್ಮನೆ ಅಲ್ಲಿಸ್ತಾರೆ ಅದು ಇದು ಎಲ್ಲ ಇತ್ತು, ಈಗಲೂ ಇದೆ, ಬಟ್ ಅವೆಲ್ಲ ಹೋಗಿಸ್ಬೇಕು, ಹೋಗ್ಲಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಈಗ ನಾವೇನು ಗಿಡಗಳು ನೆಟ್ಟಿದ್ದೀವಿ ಇದು ಫೈನು, ಒಳ್ಳೆ ರೀತಿಯಲ್ಲಿ ಅಂದರೆ ಮೊದಲನೇದಾಗಿ ನಾವು ಗಿಡ ನೆಡೋದು ಹೇಗೆ ಅಂದರೆ ಸುಮ್ಮನೆ ಗಿಡ ನೆಡ್ತೀವಿ ಅಂದ್ಬಿಟ್ಟು ಸೇರು ಪಾವು ಥರ ನಾವು ಗುಂಡಿ ತೆಗೆದು ಗಿಡ ನೆಟ್ಟಿವಿ ಆ ಥರ ನೆಡೋದಲ್ಲ. ಡಿಪೆಂಡ್ ಅಪನ್ ಬ್ಯಾಕ್ ಸೈಜು, ಅಂದರೆ ಒಂದೊಂದು ಸಣ್ಣ ಒಂದು 8x12 ಇದೆ, 1 ಅಡಿ 1 ಫೀಟ್ ತೆಗಿಬೇಕು. ಈಗ 14x20 ಇದು, ಇದಕ್ಕೆ ನಾವು 3 ಅಡಿ 3 ಕಾಲು ಅಡಿ ಇರಬೇಕು, ಅಟ್ಲೀಸ್ಟ್ 2.5 ಅಡಿನಾರು ಇರಬೇಕು. ನಾನು ತೆಗೆದ್ರೆ ಜೆ ಸಿ ಬಿಲ್ ತೆಗೆದ್ರೆ ಇದು ಸರಿ ಇದೆ, ಇಷ್ಟು ಫಿಟ್ ಸೈಜ್ ತೆಗೆದ್ರೇ ಅದು ಏನಾಗುತ್ತೆ ರೂಟು ಭೂಮಿ ಒಳಗಡೆ ಹೋಗ್ಲಿಕ್ಕೆ ಮತ್ತು ಅಡ್ಡಲಾಗಿ ರೂಟ್ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಮತ್ತು ಅದಕ್ಕಿಂತ ಅದಾದಮೇಲೆ ನಾವು ಡಿ ಎ ಪಿ ಕೆಳಗಡೆ ಹಾಕ್ತೀವಿ. ಕೆಳಗಡೆ ಹಾಕೋ ಉದ್ದೇಶ ಏನು ಅಂದರೆ ಡಿ ಎ ಪಿಗೇನು ತೇವಾಂಶ ಇರಲೇಬೇಕು ಸದ್ಯಕ್ಕೆ ಅಂತ ಏನಿಲ್ಲ, ಮಳೆ ಬಿದ್ದಾಗ ಅದು ಅಬ್ಸರ್ವ್ ಆಗಿ ಡೈಲ್ಯೂಟ್ ಆಗಿ ಕೆಳಗಡೆ ಹೋಗುತ್ತೆ, ನಂತರ ಇದೇನು ಮಾಡುತ್ತೆ ರೂಟ್ ಅದನ್ನು ಫಾಲೋ ಅಪ್ ಮಾಡುತ್ತೆ, ರೂಟ್ ಬೇಗ ಹಿಡಿಯುತ್ತೆ ಭೂಮಿ ಒಳಗಡೆ ಮತ್ತು ಬೇಗ ಮೇಲೆ ಬರುತ್ತೆ. ಅದೊಂದು ಪರ್ಪಸ್ಗೆ ನಾವು ಡಿ ಎ ಪಿ ಹಾಕ್ತೀವಿ ಮತ್ತು ಒಳ್ಳೆ ಸ್ಟೇಕ್ ಹಾಕ್ತೀವಿ. ಏನು ನಾವು ಯಾರೇ ಪ್ಲಾಂಟಿಂಗ್ ಮಾಡಲಿ, ಎನ್ ಜಿ ಓ ಆಗ್ಬೋದು ಯಾರಾದ್ರು ಆಗ್ಬೋದು, ಒಳ್ಳೆ ರೀತಿಯಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಅದು ಮುಂಚೆ ಮೊನ್ನೆ ರಾಮದಾಸರು ಎಮ್ ಎಲ್ ಎ ಅವರು ಈ ಥರ ಪ್ಲಾಂಟಿಂಗ್ ಮಾಡಿದೆ ಅಂದಾಗ ಅವ್ರು ಹೇಳಿದ್ರು, ನಾನು ಹೇಳಿದೆ ಸರ್ ಈ ಥರ ಬೇಸಿಕ್ ಮೀಟಿಂಗ್ ಕರೆದಾಗ ಬೇಸಿಕಲಿ ಈ ಥರನೇ ಮಾಡಬೇಕು ಸರ್ ಅಂದಾಗ ಅವ್ರಿಗೆ ಅರಿವಾಯ್ತು. ಅವಾಗ ಹೌದಾ ಅಂತ ಆಶ್ಚರ್ಯ, ನಾನು ಹಿಂಗೆ ಮಾಡ್ಕೊಬೋದಿಲ್ಲ, ಹೌದು ಈ ಥರ ಮಾಡಬೇಕು, ನೆಕ್ಸ್ಟ್ ಅದೇ ಥರ ಕರೆಸ್ತೀನಿ ಆ ಥರ ಮಾಡೋಣ ವಿಜಯ್ ಕುಮಾರ್ ಅಂದರು. ಅಂದರೆ ನಾವು ಆ ಥರ ಮಾಡಿದ್ರೆ ನೀಟಾಗಿ ಪ್ಲಾಂಟಿಂಗ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಏನು ಅಂದರೆ ದನಕರಗಳು ಸೀದಾಗಿ ನೋಡ್ಕೋಬೇಕು ಮತ್ತು ವಾಟ್ರಿಂಗ್ ಮಾಡ್ಕೋಬೇಕು. ಆ ಥರ ಎಲ್ಲ ಮಾಡ್ಕೊಂಡಿದ್ದೆ ಆದಲ್ಲಿ ಗಿಡಗಳು 100% ಬರುತ್ತೆ. ನಾವು ಅದನ್ನು ಗಮನವೇ ಇರಿಸ್ತಾ ಇಲ್ಲ, ನಾವು ನೋಡ್ತಾನೇ ಇಲ್ಲ ಅಂತ ಅಂದರೆ ಗಿಡ ವೆಂಕಟೇಶ್ ಸರ್ ಸುಮ್ಮ ಸರಿ ಪಾಪ ಕೊಡಿಸೋರು. ಈ ಸೈಡಲ್ಲಿ ನೀರಿಂದೇ ಸಮಸ್ಯೆ, ನಮಗೆ ಲೋಡ್ ಮಾಡಲಿಕ್ಕೆ ನೀರು ರೀಫಿಲ್ ಮಾಡೋಕ್ಕೆ ಬೇಕು. ಆ ಥರ ಮಾಡ್ಕೊಂಡು ನಾವು ಮಾಡ್ಕೊಬರ್ತೀವಿ. ನಮ್ಮ ಸಹಕಾರ ಮತ್ತು 3-4 ಕಟ್ ನಾವು ಹಾಕೊಂಡು ನೀವು ಒಂದು 2-3 ಕಟ್ ನೀವು ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಸಮ್ಮರ್ನ. ಮತ್ತು ಇನ್ನೊಂದೇನು, ಮಳೆಗಾಲದಲ್ಲಿ ಈಗ ಮಳೆ ಇರೋದ್ರಿಂದ ವೆಂಕಟೇಶ್ ಸರ್ ಅಲ್ಲಿ ಹೇಳಿದ್ರು, ನೀರು ಬಂದು ಗುಂಡಿ ಒಳಗಡೆ ತುಂಬ್ಕೊಳ್ಳೋಂಗೆ ಆಗಿಬಿಟ್ರೆ ನೀರು ಅಬ್ಸರ್ವ್ ಆದರೆ ಬೇಸಿಗೆಯಲ್ಲಿ ಅದು ಸ್ಟ್ರಗಲ್ ಮಾಡೋಕ್ಕೆ ತಯಾರಿರುತ್ತೆ. ಮಳೆಗಾಲದಲ್ಲಿ ಚೆನ್ನಾಗಿ ದಷ್ಟಪುಷ್ಟವಾಗಿರೋದ್ರಿಂದ ಬೇಸಿಗೆಯಲ್ಲಿ ತಡ್ಕೊಳ್ಳೋಕ್ಕೆ ತಯಾರಿರುತ್ತೆ. ಅದರಿಂದ ಅದೊಂದು ಮಾಡ್ಕೋಬೇಕು. ಆ ಥರ ನೀವು ಸಹಕಾರ ಹಾಕಿದ್ರೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಭಾಳ ಸಹಕಾರ ಇದೆ. ಅದು ಆ್ಯಕ್ಚುಲಿ ನಮ್ಮದು ಗೌರ್ಮೆಂಟ್ ಆಫೀಸಿಂದ ಇಷ್ಟೊಂದೆಲ್ಲ ಸಹಕಾರ, ಇಷ್ಟೊಂದು ಈಸಿಯಾಗಿ ಮಾಡ್ಕೊಡ್ತಾರೆ, ಇಷ್ಟು ಕೋಆರ್ಡಿನೇಟ್ ಮಾಡ್ಕೊಂಡು ಅನ್ಕೊಂಡೇ ಇರಲಿಲ್ಲ. ಅದೆಲ್ಲ ಸಾಧ್ಯ ಆಗಿದ್ದು ನಮ್ಮ ವೆಂಕಟೇಶ್ ಅವ್ರ ಇದ್ರ ಮೂಲಕದಿಂದ. ತಾವು ಒಂದು ಇದರಲ್ಲಾಗಿ ಏನು ಮಾತಾಡೋಕ್ಕಿಲ್ಲ, ನನ್ನ ಉದ್ದೇಶ ಜನಗಳಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು, ಅವರು ಅದ್ರಲ್ಲಿ ಸೇರಬೇಕು. ಜನಗಳಿಗೆ ನಾವು ಮಾಡಿದ್ರೆ ಅದು ಅದ್ರ ಬೆಲೆ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರನ್ನ ಇನ್ವಾಲ್ವ್ ಮಾಡಿಕೊಂಡು ಅವರಿಂದಲೇ ಕೆಲಸ ಮಾಡಿಸಿದ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಿ ಅದನ್ನು ಪೋಷಿಸ್ತಾರೆ, ಮುಂದುವರಿಸ್ತಾರೆ, ಅದರಿಂದ ಒಳ್ಳೇದಾಗುತ್ತೆ ಅನ್ನೋದು ಉದ್ದೇಶ ನಂದು ಅಷ್ಟೇ. ನಾವು ಏನೇ ಒಂದು ಗ್ರೂಪ್ ಮಾಡ್ಕೋಬೋದು, ಒಂದು ಏನಾರ ಒಂದು ಆರ್ಗನೈಸೇಷನ್ ಅಂತ ಮಾಡ್ಕೋಬೋದು, ಅದೆಲ್ಲ ಮುಖ್ಯ. ಇಲ್ಲಿ ಪ್ರತಿಯೊಬ್ಬರೂ ನೀವು ಹೇಳಿದಾಗೆ ಆಫೀಸರ್ಗಳನ್ನ ಮಾತಾಡ್ಸಿದ್ರೆ ಹೇಗೋ ಏನೋ ಅಂತ ನಿಮಗೆ ಭಾವನೆ ಇರೋದನ್ನ ಇವಾಗ ಚೇಂಜ್ ಆಯ್ತಲ್ಲ, ಇದೇ ಒಂದು ಉದಾಹರಣೆ ನಾನು ಹೇಳೋದು. ವೆನ್ ವಿ ಗೋ ಟು ದಟ್ ಲೆವೆಲ್ ಅವಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ಕೊಡೋದಕ್ಕೆ ರೆಡಿ ಇರ್ತಾರೆ. ಅದು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದು ಇದೇ ಒಂದು ಒಳ್ಳೆ ಎಕ್ಸಾಂಪಲ್.
ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ನೀವು ಕಾರ್ಪೊರೇಷನ್ಗೆ ಹೋಗ್ಬೋದು, ಡಿ ಸಿ ಆಫೀಸ್ಗೆ ಹೋಗ್ಬೋದು, ಪ್ರತಿ ಒಬ್ರು ದೇ ಆರ್ ರೆಡಿ ಟು ವರ್ಕ್ ಫಾರ್ ಅವರ್ ಪರ್ಪಸ್, ಬಟ್ ನಾವು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ. ಅದು ಅವ್ರಿಗೇನು ತೋಚುತ್ತೋ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಗೇನು ತೋಚುತ್ತೋ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಫೈನಲಿ ದೆರ್ ವಿಲ್ ಬಿ ಪ್ಯಾರಲಲ್ ಗ್ಯಾಪ್, ಅದನ್ನು ನಾವು ಕೂಡಿಸೋದಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇರೋದು ಒಂದು ಉದ್ದೇಶ ಇಲ್ಲಿ. ಅದರಿಂದ ಒಂದಷ್ಟು ನಮ್ಮ ಮೈಸೂರು ಪರ್ಟಿಕ್ಯುಲರ್ ಆಗಿ ಗ್ರೀನರಿ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಅವರ್ ಅಚೀವ್ಮೆಂಟ್ ಅಂತ ನಾನು ಹೇಳೋದು. ಥ್ಯಾಂಕ್ ಯು ಸರ್. ಸರ್, ಇವತ್ತು ಮೊದಲನೇದಾಗಿ ನನಗೆ ಲಿಂಕ್ಸ್ ಕೊಟ್ಟಂಥದ್ದು ನನ್ನ ಸ್ಟೂಡೆಂಟ್ ಪುನೀತ್ ಅಂತ. ಇವನು ಆ್ಯಕ್ಚುಲಿ ಈಸ್ ಅ ಇಂಜಿನಿಯರ್, ಈಸ್ ಅ ಸೋಷಿಯಲ್ ವರ್ಕರ್, ಲೇಖಕ, ಪೇಪರ್ ಎಲ್ಲ ಮಾಡ್ತಾನೆ. ಇವ್ನು ಮಾಡದೇ ಇರೋದಂತೂ ಇಲ್ಲ, ಒಂಥರ ಎಲ್ಲ ಕಡೆ ನೋಡಿದ್ದಾನೆ. ಇವನಿಂದ ಲಿಂಕ್ ಸಿಕ್ಕಿರೋದ್ರಿಂದ ಇವನೊಂದು ಏನು ನಮಗೆ ಉಪಯೋಗ ಸಹಕಾರ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ಪುನೀತ್ ಅಂತ. ವೃತ್ತಿಯಲ್ಲಿ ಇಂಜಿನಿಯರು, ಪ್ರವೃತ್ತಿಯಲ್ಲಿ ಧಾರ್ಮಿಕ ಕಾರ್ಯಗಳು ಮತ್ತು ಲೇಖನ ಈ ಥರ ಮಾಡ್ಕೊಂಡಿದ್ದೀನಿ. ನನಗೂ ಮತ್ತು ಪರಿಸರಕ್ಕೂ ತುಂಬ ಒಂಥರ ಹತ್ತಿರವಾದ ಸಂಬಂಧ ಇದೆ. ನಾವು ಹುಟ್ಟಿದ ಒಂದು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಬಂದಿದ್ದು, ಆ ಭಾಗದಿಂದ ಬಂದು ನಗರಕ್ಕೆ ಬಂದಾಗ ಇಲ್ಲಿ ವಾತಾವರಣ ಬಿಸಿಲು ಇದೆಲ್ಲಕ್ಕೂ ಕಂಪೇರ್ ಮಾಡಿದಾಗ ಏನಕ್ಕೆ ಅಂದಾಗ ತುಂಬ ಗಿಡಗಳೇ ಕಮ್ಮಿ ಆಗುತ್ತೆ. ಮೈಸೂರಲ್ಲಿ ಇರ್ತಕ್ಕಂಥ ಗಿಡಗಳು ಹೊರಗಡೆ ನೋಡೋಷ್ಟು ಕಮ್ಮಿ ಇಲ್ಲವೇ ಇಲ್ಲ. ಗಿಡಗಳು ಈ ಜೆ ಎಲ್ ಬಿ ರೋಡ್ ನೋಡು, ಇವೆಲ್ಲ ನೋಡೋದು ಆ ಕಡೆ ಈ ಕಡೆ ಮಹಾರಾಜರು ಎಷ್ಟು ಚೆನ್ನಾಗಿ ನಮಗೆ ವಿಸ್ತಾರವಾಗಿ ರೋಡ್ ಮಾಡಿಕೊಟ್ಟು ಅದಕ್ಕೆ ಗಿಡಗಳನ್ನ ಬೆಳೆಸಿ ಕೃಷ್ಣರಾಜ ಬುಲೆ ಹೊರಡು ಇವೆಲ್ಲ ಮೈಸೂರು ಮಹಾರಾಜರು ಎಲ್ಲವನ್ನೂ ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ಇವತ್ತಿನ ನಮ್ಮ ಒಂದು ಆಧುನಿಕ ಇದರಲ್ಲಿ ಎಲ್ಲವನ್ನೂ ಕಟ್ ಮಾಡಿ ನಾವು ನಗರೀಕರಣದಲ್ಲಿ ಫುಲ್ಲು ರೋಡ್ ನೆಟ್ ಆರ್ ಹಾಕಿ ಫುಟ್ಬಾಲ್ ಟೈಲ್ಸ್ ಹಾಕಿ ಆ ಮರಗಳನ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಫೌಂಡೇಶನ್ ಸೇರಿದಾಗ ಇದ್ರ ಜೊತೆ ಇನ್ನೂ ಹಲವಾರು ವಿಷಯಗಳು, ಹೆಂಗೆ ಎನ್ವಿರಾನ್ಮೆಂಟ್ ಹೆಂಗಿದೆ, ಈ ಪ್ಲಾಸ್ಟಿಕ್ಗಳಿಂದ ಹೇಗೆ ಹೋಗುತ್ತೆ, ಇದಾಗುತ್ತೆ. ಮಧುಕೇಶ್ ಅಂತ ಒಬ್ಬರು ನಮ್ಮ ಇದಾರೆ ಕ್ರಿಮಿಸಲ್ಲಿ, ಅವರು ನಮ್ಗೆ ಇದ್ರದ್ದು ತುಂಬ ಹೇಳ್ಕೊಟ್ರು. ಆದಮೇಲೆ ಇದ್ರದ್ದು ಆಸಕ್ತಿ ಚೆನ್ನಾಗಿ ಬಂತು. ಬಹಳ ಜನಗಳಿಗೆ ಸಮೀಪದಲ್ಲಿ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಮೈಸೂರನ್ನ 40 ಕಿಲೋಮೀಟರ್ ರಿಂಗ್ ರೋಡ್ ಪೂರ್ತಿ ಹಸಿರಿನ ಒಂದು ಗಿಡಗಳನ್ನ ನೆಟ್ಟು ಆ ರಿಂಗ್ ರೋಡ್ಲಿ ಓಡಾಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮೈಸೂರನ್ನ ಮತ್ತಷ್ಟು ಹಸಿರೀಕರಣ ಮಾಡಿ, ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಕಾಡನ್ನು ಮತ್ತಷ್ಟು ಸಮೃದ್ಧಿ ಮಾಡಿ, ಅಲ್ಲಿ ವನ್ಯಜೀವಿಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಉಳಿಸೋದಕ್ಕೆ ಒಂದಷ್ಟು ದೊಡ್ಡ ಸಹಕಾರ ಅರಣ್ಯ ಇಲಾಖೆ ಕೊಡುತ್ತಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಆ್ಯಕ್ಚುಲಿ ಇವರು ನನಗೆ ಯಾವುದೇ ರೀತಿಯಲ್ಲೂ ಸಂಬಂಧನೂ ಇಲ್ಲ, ನಮ್ಮ ಅಸೋಸಿಯೇಷನ್ ಇಲ್ಲ, ಯಾರೂ ಇಲ್ಲ. ಈಸ್ ಅ ವಾಲಂಟಿಯರ್, ನಾವು ಈ ಥರ ನಡ್ತಾ ಇದ್ದೀವಿ, ನಮಗೆ ಗಾರ್ಡ್ಸ್ಗಳಿಗೆ ಸ್ಪಾನ್ಸರ್ಶಿಪ್ ಬೇಕು ಅಂತ ಕೇಳಿದ್ವಿ. ಅವಾಗೇನು ನಮ್ದು ಕಾಲೇಜು ಜೆ ಸಿ ಅಲ್ಯುಮಿನಿ ಗ್ರೂಪಲ್ಲಿ ಹಾಕಿದಾಗ ವಾಲಂಟಿಯರ್ ಆಗಿ ಬಂದು 10 ಗಿಡಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಅಕ್ಷಯ್ ಅಂತ ಇಂಜಿನಿಯರು ಅಸೆನ್ಷಿಯರಲ್ಲಿ. ಸೊ ನಿಮ್ದೆರಡು ಮಾತಾಡಿ ಯಾವ ರೀತಿ ಮೊದಲನೇ ಸಲ ಅಂತ ಇವ್ರದ್ದುವೆ, ವೆರಿ ಆ್ಯಕ್ಟಿವಿಸ್ಟ್. ಏನಿಲ್ಲ, ನನಗೂ ಗಿಡ ಮರಗಳು ನಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಹೇಗೆ ನಡೆಸ್ಬೇಕು, ಹೇಗೆ ಮಾಡಬೇಕು ಪ್ರೊಸೆಸ್ ಬಗ್ಗೆ ನಂಗೆ ಏನು ಗೊತ್ತಿರಲಿಲ್ಲ. ಸೊ ಅದರ ತಿಳ್ಕೊಳ್ಳೋ ಟೈಮಲ್ಲಿ ಇವ್ರ ಈ ಥರ ಮೆಸೇಜ್ ಮಾಡಿದ್ರು, ಈ ಥರ ಮಾಡ್ತಿದ್ದೀನಿ ಅಂತ. ಸೊ ನಾನು ಬಂದು ನಾನು ಏನಾದ್ರು ಕಲ್ತ್ಕೊಳ್ಳಂಗಾಗತ್ತೆ ಅಂತ ಬಂದೆ ಅಷ್ಟೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈ ಎಲ್ಲ ಸೇರಿರೋದನ್ನ ಒಂದು ಪರಿಚಯ, ಕಿರು ಪರಿಚಯ ಮಾಡಿಕೊಡ್ತೀವಿ, ಯಾರ್ಯಾರು ಏನೇನು ಅಂತ. ಹೇಮಂತ್ ಸರ್ ಮೊನ್ನೆ ನಮ್ಮ ಬೆನ್ನೆಲುಬು, ನಮ್ಮ ನಮ್ಮ ಅಧ್ಯಕ್ಷರೇ ಅನ್ಬೋದು ಇವರು, ನಮ್ದು ಅಸೋಸಿಯೇಷನ್ ವಿಜಯನಗರ 4ನೇ ಅಂತ 1ನೇ ಘಟ್ಟದ ನಿವೇಶನ ಅನಧಿಕೃತವಾಗಿ ಮಾಡ್ಕೊಂಡಿದ್ದೀವಿ. ಆದ್ರೆ ಅಸೋಸಿಯೇಷನ್ ಒಂದು ಇದ್ರೆ ಮಾತ್ರ ಅಲ್ಲೊಂದು ಏನು ಸೇಕಿಂಗ್ ಮಾಡೋದಕ್ಕೆ. ಹೇಮಂತ್ ಅಂತ ಇವರು, ಬ್ಯಾಂಕ್ ಮ್ಯಾನೇಜರ್, ಎಸ್ ಐ ಡಿ ಬಿ ಐ ಅವರು, ಡಾಕ್ಟರ್ ರಾಘವೇಂದ್ರ ಅಂತ ಆಫೀಸ್ ಸುತ್ತೂರಲ್ಲಿ ಕೆಲಸ ಮಾಡ್ತೀನಿ. ಈ ಸತಿ ಮನೆ ಕಟ್ತಿರೋದು ನಮ್ದೇ, ನಾವು ಪ್ಲಾಂಟ್ ಮಾಡಿ ಮಾಡ್ತಾ ಇದ್ದೀವಿ ಅಂತ ಅವಾಗ ಅಲ್ಲಿಂದ ಶುರು ಆಯ್ತು ಕೆಲಸ ಎಲ್ಲ ಸ್ಟಾರ್ಟ್ ಆಯ್ತು. ಬಟ್ ಇದೇ ಫುಲ್ ಓಪನ್ ಇದ್ದರಿಂದ ನಾವು ಈ ಕಟ್ಟದ ಮೇಲೆ ನಂಬರ್ ಆಗಿಲ್ಲ. ಅವ್ನು ಹೇಳಿದೆ ಫಸ್ಟ್ ಇಲ್ಲಿ ಬಂದಾಗ ಕೆಲಸಗಾರೆಲ್ಲ ಬೇಜ ಮಾಡೋದು, ಸಾರ್ ಬಿಸಿಲು 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 ಅಂತ ಅಲ್ಲಿ ಗಾಡಿ ನಿಲ್ಸಕ್ಕೆ ಓಡೋ ಅಲ್ಲಿ ಓಡೋದವರು ಆಗ್ತಿತ್ತು. ಬಟ್ ಈ ಥರ ನಾವು ಒಂದು 2 ವರ್ಷ ಮುಂಚೆನೇ ಆಗಿದ್ರೆ ಇಲ್ಲಿ ಎಲ್ಲರಿಗೂ ನೆರಳಿತ್ತು. ಬಟ್ ಈಗಲೂ ಲೇಟ್ ಆದರೂ ಪರವಾಗಿಲ್ಲ, ಇನ್ನೂ ಶುರು ಮಾಡೋಣ ಅಂದ್ಬಿಟ್ಟು ನಾವು 3 ಜನ ಸೇರಿಕೊಂಡು ನಡೆಸಲೇಬೇಕು ಸರ್ ಗಿಡಗಳನ್ನ ಅಂತ ನಮ್ಗೆ ಪ್ರಯತ್ನ ಮಾಡಿದಾಗ ಅವತ್ತು ವಿಜಯ್ ಕುಮಾರ್ ಅವರಲ್ಲಿ ಅಲ್ಲಿ ನಡೆಸ್ತಾ ಇದ್ರು, ನಡೆಸ್ತಾ ಸರ್ ನಮಗೂ ಹಿಂಗೆ ನಡ್ಕೊಂಡು ನಾವು ಮೇಂಟೈನ್ ಮಾಡ್ಕೋತೀವಿ ಅಷ್ಟು ಅಂತ. ಅದೇ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿದೆ, ಬಟ್ ನನಗೇನಿಸ್ತಂದ್ರೆ ನೀರು ಪ್ರಾಬ್ಲಮ್ ಆದರೂ ಈ ಲೈನಲ್ಲಿ ಇರೋದ್ರು ನಾನೇ ಬೇಕಾದ್ರೆ ನೀರು ಹಾಕ್ಬಿಡ್ತೀನಿ ದಿನ ಅಂತ ಆ ಥರ ಒಂದು ಇದು ಬಂದ್ಬಿಟ್ಟಿದೆ. ಈಗ 10 ಗಿಡಕ್ಕೆ ಅಲ್ಲಿವರೆಗೆ ಹಾಕ್ಬಿಡ್ಬೋದು. ಗಿಡಗಳು 200 ಹೆಚ್ಚು ಗಿಡಗಳು ನಾವು ಒಬ್ಬೊಬ್ಬರಾಗಿ 235 ಅಂದ್ರೆ 270 ಏರಿಯಾ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ಗೆ. ಇದ್ರಲ್ಲಿ ಇದೀವಿ ಈಗ, ಇಷ್ಟು ಗಿಡ ಮರಗಳಿದೆ ಅಂತ. ಇದೊಂದು ಇವರೆಲ್ಲ ಸಹಕಾರದಿಂದ ಒಂದು ಒಳ್ಳೇದಾಯ್ತು. ಈಗ ನಮ್ಗೆ ಒಂದು ಖುಷಿ ಆಗುತ್ತೆ, ಇಲ್ಲಿ ಯಾರು ಬಂದ್ಬಿಡೋದು ಒಳ್ಳೆ ಏರಿಯಲ್ಲಿ ರಾಘವೇಂದ್ರ ಮನೆ ಕಟ್ತಾ ಇದ್ದಾರೆ ಅಂತ ಜನ ಅನ್ಕೋತಾರೆ. ಇದಕ್ಕೆಲ್ಲ ನೀವೆಲ್ಲರೂ ಕಾರಣಕರ್ತಾರೆ. ಥ್ಯಾಂಕ್ ಯು. ಮನೆಗೆ ಡಾಕ್ಟರ್ ಸೀನಿಯರ್ ಮೋಸ್ಟ್ ವಿಜಯ್ ಕುಮಾರ್ ಅಂತ, ಗವರ್ನಮೆಂಟ್ ಹಾಸ್ಪಿಟಲ್.
100% ಗಿಡಗಳು ಉಳಿಸೋ ಜವಾಬ್ದಾರಿ ನಿಮ್ದು. ಇವತ್ತಿಂದ ಆ ಜವಾಬ್ದಾರಿ ತಗೋಬೇಕು. ಇಟ್ ಇಸ್ ಲೈಕ್ ಅಡಾಪ್ಷನ್. ನೀವೆಲ್ಲ ನೀವು ಅದನ್ನ ಮಕ್ಕಳ ತರ ಅಡಾಪ್ಟ್ ಮಾಡ್ಕೊಂಡು ಮಾಡಿ ದಯವಿಟ್ಟು. ಅಷ್ಟೇ ನಮ್ ರಿಕ್ವೆಸ್ಟ್. ನಮ್ಮ ಇವರೊಬ್ಬರು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಪಾರ್ಕ್ ಸಿವಿಲ್ ಕಿರಣ್ ಎನ್ ಎಸ್ ಅಂತ. ಕಿರಣ್ ಇವರು ನಮಸ್ಕಾರ ಹೇಳೋದು. ಅದು ಒಂದು ಟ್ರೆಂಡ್, ಆ ಥರ ಟ್ರೆಂಡ್ ಆಗೋಗಿತ್ತು. ಬಟ್ ಅಲ್ಲಿ ಬಾಂಬೆನಲ್ಲಿ ಏನಾಗಿತ್ತು, ನಮ್ಮದು ದೊಡ್ಡ ಕಾಲೋನಿ ಇದೆ, ಕಾಲೋನಿ ಒಳಗಡೆ ಮನೆಗೆಲ್ಲ ಗಿಡ ಎಲ್ಲ ನೆಟ್ಟಿದ್ರು. ಬಟ್ ಗಿಡ ನೆಟ್ಬಿಡೋರು, ಗಿಡ ನೆಡೋದಕ್ಕೆ ಫೋಟೋ ತೆಗಿಲಿಕ್ಕೆ ಫೇಸ್ಬುಕ್ ಹಾಕ್ಲಿಕ್ಕೆ ವಾಟ್ಸಪ್ ಹಾಕ್ಲಿಕ್ಕೆ ಎಲ್ಲದಕ್ಕೂ ಇರುತ್ತೆ ನಾಳೆಯಿಂದ. ಅದ್ರ ನೆಕ್ಸ್ಟ್ ಡೇ ಅದು ಏನಾಗಿದೆ, ಅದ್ರ ಕಾಯ ಏನು ಮಾಡ್ತಾ ಇದೆ, ಯಾರು ನೋಡ್ತಾ ಇಲ್ಲ. ಹಂಗಾಗಿ ಏನಾಯ್ತು, ನನಗೆ ಒಂಥರ ಒಳಗಡೆಯಿಂದ ಇದಾಗ್ತಿತ್ತು. ಏನಪ್ಪ ದೊಡ್ಡ ದೊಡ್ಡದಾಗಿ ಮಕ್ಕಳು ದೊಡ್ಡದಾಗಿ ಬೆಳೆಸ್ಬೇಕು ಅಂತೇಳಿ ನೆಡುತ್ತಾರೆ, ಮನೆ ಬಿಟ್ಟು ಕೈ ಬಿಟ್ಟು ಹೋಗ್ತಾರೆ ಇವರು, ಈ ಥರ ಮಾಡ್ತಾರಲ್ಲ ಅಂತೇಳಿ ಬೇಜಾರಾಗಿ ಕೊನೆಗೆ ಏನಾಯ್ತು, ನನ್ನ ಮನೆ ಸುತ್ತ ಅಲ್ಲಿ ಒಂದು 10 ಗಿಡ ಇತ್ತು. 10 ಗಿಡ ನಾನೇನು ಮಾಡಿದೆ, ಅದು ನೆಟ್ಬಿಟ್ಟಿದ್ರು, ಬೇರೆ ಎಲ್ಲ ನೆಟ್ಟಿದ್ರು. ಮಧ್ಯಲ್ಲಿ ನಾನೊಂದೆರಡು ಅವ್ನು ನನ್ನ ಮಗನ ಬರ್ಡೇಗೆ ಅಂತೇಳಿ ಒಂದು ನೆಟ್ಟಿದ್ದು, ಅವನು 3 ವರ್ಷದ ಬರ್ಡೇನ ಹಾಕಿದ್ದು. ಅದು ಹಾಕಿದಾಗ ನನಗೂ ಬೇಜಾರಾಗ್ತಿತ್ತು, ಏನಪ್ಪ ಈ ಥರ ಆಗ್ತಾ ಇದೆ ಬಿಟ್ಬಿಟ್ಟು. ನಾವು ನೆಟ್ಟ ಮೇಲೆ ಆದರೂ ನೆಡ್ತಾ ಮಕ್ಳಿಗೆ ನೆನೆಸ್ಕೊಂಡು ಹಂಗೆ ನೋಡ್ಕೋಬೇಕು ಅದನ್ನ, ಯಾಕೆ ಬಿಡ್ತಾರಲ್ಲ ಅಂತೇಳಿ. ಕೊನೆ 10 ಗಿಡ ನಾನು ನೋಡಿಕೊಂಡು ಇವತ್ತು ನಾನು ಪ್ರೌಡಾಗಿ ಹೇಳ್ತೀನಿ, ಇಟ್ ಇಸ್ ಇವತ್ತು ಯಾರು ಬೇಕಾಗಿಲ್ಲ ಅದಕ್ಕೆ, ಆಟೋಮೆಟಿಕ್ ಅದೇ ಬೆಳೆದು ನಿಂತುಬಿಟ್ಟಿದೆ. ಆಲ್ಮೋಸ್ಟ್ 3 ಇಯರ್ಸ್ ಇಟ್ ಇಸ್ ಡೆವಲಪ್. ಅದು ಏನಾಗುತ್ತೆ ಅಂದರೆ, ನೀವು ಹೇಳಿದ್ದು ಒಳ್ಳೇದು ಸರ್. ಅದು ಅಂದರೆ ಒಬ್ಬೊಬ್ಬರು ಇಂತಿಂಥ ಗಿಡ ಅಂತೇಳಿ ತನ್ನದು ನಂದು ಅನ್ನೋದು ಒಂದು ಬಂದಾಗಲೇ ಓನರ್ಶಿಪ್, ನಮ್ಮ ಮನೆ ಮಾತ್ರ ನಮ್ದು ಅಂತ ಅನ್ಕೋಬಾರ್ದು. ನಮ್ಮ ಪರಿಸರ, ನಮ್ಮ ಜಾಗ, ನಮ್ಮ ಊರು, ಪ್ರತಿಯೊಂದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕು. ನಡೆಸ್ಕೊಂಡು ಮೇಲೆ ದೊಡ್ಡದಾಗಿ ತನ್ನ ತಾನೇ ಬೆಳೆಯೋ ತನಕ ಎಳ್ಕೊಂಡು ಹೋಗೋ ಅಂತದ್ದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ದೊಡ್ಡದು ಹಿಂಗಂತೇಳಿ ನನ್ನ ಮಾತು. ಒಂದು ಇನ್ನೊಂದು, ಈ 40 ಜನ ಏರಿದ್ರ ನಿಮ್ದೊಂದು ಗ್ರೂಪ್ ಮಾಡ್ಕೊಂಬಿಡಿ. ಕೀಪ್ ಸಜೆಸ್ಟಿಂಗ್, ಕೀಪ್ ಗೈಡಿಂಗ್, ಕೀಪ್ ವಾಟ್ಸಪ್ ಗ್ರೂಪ್ ಅಲ್ಲಿ. ಚಾಟಿಂಗ್ ಅಲ್ಲೇ ಆದ್ರೂ ಉಪಯೋಗ ಇಲ್ಲ, ಅದು ಎಫೆಕ್ಟಿವ್ ಇರೋದಕ್ಕೋಸ್ಕರ ಅಂತಾನೆ ಸರ್. ಇದು ಗ್ರೂಪ್ ಅಲ್ಲಿರೋ ಪ್ರತಿಯೊಬ್ಬರು 10 ಗಿಡ ವಹಿಸ್ಕೊಂಡಿದ್ದಾರೆ. ಅದೇ, ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ದಟ್ ಇಸ್ ವೇರ್ ವಿ ಕ್ಯಾನ್ ಅಚೀವ್. ಒಳ್ಳೆದಾಯ್ತು ಸರ್. ಮತ್ತೊಬ್ಬರು ಇವರು ರೆಡ್ಡಿ ಅವರು ಅಂತ, ಸರಿ ಫುಲ್ ಹೆಸರು ಬರ್ತಿದ್ದಾರೆ, ಋಷಿಕೇಶ್. ಋಷಿಕೇಶ್ ಅಂತ ಇವರು. ಸರಿ, ಕಂಫರ್ಟಬಲ್ ವಿತ್ ಇಂಗ್ಲಿಷ್ ಆರ್ ಕನ್ನಡ? ಯು ಕ್ಯಾನ್ ಟಾಕ್ ವಿಥ್ ಯುವರ್ ಲ್ಯಾಂಗ್ವೇಜ್. ಪ್ಲೀಸ್ ಇಂಟ್ರೊಡ್ಯೂಸ್ ಅಂಡ್ ಗಿವ್ ಅ ಸಜೆಷನ್. ಓಕೆ, ಮೈ ಸೆಲ್ಫ್ ಖುಷಿ. ಐ ವರ್ಕ್ ವಿತ್ ಎಲ್ ಇಂಟಿ. ಇಟ್ಸ್ ಲೈಕ್ ಫ್ಯೂ ಮಂತ್ಸ್ ಬ್ಯಾಕ್ ಐ ಟುಕ್ ದಿಸ್ ಸೈಟ್. ಐ ಮೀನ್, ಇಟ್ ವಾಸ್ ಲುಕಿಂಗ್ ಲೈಕ್ ಎ ಡೆಸರ್ಟ್ ಫಾರ್ ಮೀ. ಐ ಮೀನ್, ನೌ ಐ ಥಿಂಕ್, ಐ ಹೋಪ್ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಲೈಕ್ ಎ ಫಾರೆಸ್ಟ್. ದಟ್ ಶುಡ್ ಬಿ ವಿತ್ ಯುವರ್ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಫ್ರಮ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಇನ್ವಾಲ್ವ್, ದೆನ್ ಓನ್ಲಿ ಥಿಂಗ್ಸ್ ಬಿಕಮ್ಸ್ ವಿತ್ ಅವರ್ ಎಕ್ಸ್ಪೆಕ್ಟೇಷನ್. Yeah, certainly, like, yeah, we will also, I mean, I'll also try to adapt some plants. Correct. I'll make sure, like, yeah, I mean, putting water and taking that care of things. That can be like an hobby. Yeah. I mean, not only this, I love plantation. Yes. So, I mean, being from a farmer background, yeah, I love plants and trees. So, I'm sure, I mean, I'll give my full support. And advantage, we have a nice lake just beside. Yeah. That also can be taken care in a better way with the kind of group of your people. That can be developed in a better way to see the good water to be always stored. Yeah, so these are the kind of activities you people can think. You're right, it can turn out to be either way. A very nice lake. It has a good water, then it will turn out to be a good environment. I would request you, Bogati Lake, how we are developing. Same way, going forward with the support of, already we have about 45-50 members group. With the help of all others, whatever contribution or whatever, I mean, not only it's a matter of money, but other supports, whatever is required. Generally, we don't expect any financial support. We expect people involvement. Definitely people will come forward, sir. I mean, the kind of support where people are extending, it's really, we are also overwhelmed. We never expected. Plantation dates have been fixed. So about 15 members, we never expected 15 members will gather on that day. So at Bangalore, people who are residing at Bangalore, they are also equally interested. They are requesting us to keep it on a weekend so that we will also participate in the meetings and the trees plantation that day, if possible. We really thankful to Vijay Kumar sir. You took up to the next scale. I mean, no, we didn't have an idea how to take it forward. Really required on any such kind of gratitude. But what we want, you people should take care further. Sir, very important ಏನು ಅಂದ್ರೆ ದನಗಳು ಹಾಡು ಮುಖ್ಯವಾಗಿ. ಇಲ್ಲ, ಈಗ ಗಾರ್ಡ್ ಒಂದು ಅವಾಯ್ಡ್ ಆಗಿಬಿಟ್ರೆ ಸರ್, ಗಾರ್ಡ್ ಆದ್ರೂ ಕಿತ್ಕೋಗೋದು ಅಥವಾ ಅದು ಎತ್ತದು ಮತ್ತೆ
ಕಾಲ್ ಮೇಲಾಕ್ಬಿಟ್ಟು ತಿನ್ನೋದು ಎಲ್ಲ ಮಾಡುತ್ತೆ. ಈಗ ಗಾರ್ಡ್ ಹಾಕಿರೋದ್ರಿಂದ ಏನು ಅಂದ್ರೆ ಹಾಡು ತೊಕಡೆ ತಿನ್ನೋದನ್ನ ತಪ್ಪಿಸ್ತೀವಿ. ತೊಕಡೆ ತಿನ್ಬಿಟ್ರೆ ಸತ್ತೋಯ್ತು, ಅದನ್ನ ಬಾರ್ಕ್ ಏನಿದೆ ಬಾರ್ಕ್ ತಿಂದ್ರೆ ಗಿಡ ಹೋಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಒಂದು ವಾಟ್ರಿಂಗ್ ಬಂದು ವಾಟ್ರಿಂಗ್ ಬಿಡುತ್ತೆ ಗಿಡ. ನಾವೇನ್ ಮಾಡಿದ್ರು ಉಪಯೋಗ ಇಲ್ಲ.